सरस्वती गुणामती ಸೋಮಯ್ಯ ಪಚನ್ನ ನಂದಿ ಸೋ
శంకరా ಪಾದಕ್ಕೆ ಪ್ರಿಯವಾಗಲಿ ಕಥಾ ಪ್ರಾರಂಭಕ್ಕೂ ಮೊದಲೇ ಹೌದಪ್ಪ ಶಿವನ ಸ್ಮರಣೆಯನ್ನು ಮಾಡುತ್ತಾ ಶಿವಶಿವ ಈ ಭೂಲೋಕದಲ್ಲಿ ಶಿವನ ಮಹಿಮೆ ಅಪಾರವಾದದ್ದು ಹೌದು ನಂಬಿದ ಭಕ್ತರನ್ನ ಕೈಬಿಡದೆ ಕಾಪಾಡುವನು ಪರಮೇಶ್ವರ ಅನ್ನೋದಕ್ಕೆ ಇವಾಗ ನಾವು ಹಾಡುತ್ತಿರುವ ಈ ಮೈದಾಳ ರಾಮ ಎಂಬುವ ಕಥಾಭಾಗ ಸರ್ವರಿಗೂ ಸುಖ ಸಂಪನ್ನವನ್ನು ನೀಡಿ ಪರಮೇಶ್ವರ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದೆನ್ನುತ್ತಾ ಮೊದಲು ಶಿವನ ಸ್ಮರಣೆಯನ್ನು ಮಾಡುತ್ತಾ ಭೀಮಾವತಿ ಎಂಬ ಪಟ್ಟಣವಂತೆ ಆ ಭೀಮಾವತಿ ಎಂಬ ಪಟ್ಟಣದಲ್ಲಿ ಭೀಮಾವತಿ ಪಟ್ಟಣವನ್ನ ಪರಿಪಾಲನೆ ಮಾಡತಕ್ಕಂತ ದುಡುವುಳ್ಳ ಸೋಮಪ್ಪನವರು ಹೌದು ಅವರ ಧರ್ಮಪತ್ನಿ ಆಗಿರ್ತಕ್ಕಂಥವರೇ ಸತ್ಯವಂತೆ ಮಾದೇವಮ್ಮ ಶಿವ ಶಿವ ಮದುವೆಯಾಗಿ ಹತ್ತಾರು ವರ್ಷ ಕಳೆದರು ಶಿವ ಮದುವೆಯಾಗಿ ಹತ್ತಾರು ವರ್ಷ ಕಳೆದರು ಮಕ್ಕಳ ಫಲವೇ ಮೊದಲಿಲ್ಲ ಭೀಮಾವತಿ ಪಟ್ಟಣವನ್ನ ಪರಿಪಾಲನೆ ಮಾಡುತ್ತಿರುವರಂತೆ ಭೀಮಾವತಿ ಪಟ್ಟಣವನ್ನ ಪರಿಪಾಲನೆ ಮಾಡ್ತಾ ಇರುವರಂತೆ ದುಡುವುಳ್ಳ ಸೋಮಪ್ಪ ಶರಣನವರು ಪರಮೇಶ್ವರ 48 ಗಡಿಗೆ ಹೆಚ್ಚಿನ ಯಜಮಾನರಾಗಿ ಆ ಭೀಮಾವತಿ ಪಟ್ಟಣಕ್ಕೆ ದೊರೆ ಹಾಗೆ ರಾಜ್ಯಭಾರವನ್ನು ಹಾರತಕ್ಕಂತಹ ಸೋಮಪ್ಪನವರಿಗೆ ಸಿರಿ ಸಂಪತ್ತು ಅರಮನೆ ತೊರಮನೆ ಅಷ್ಟಭಾಗ್ಯಗಳು ತುಂಬಿ ತುಳುಕಾಡಿದ್ರು ಸಹ ಅವರಿಗೆ ಎತ್ತಿಯಾಡಿಸಲು ಒಂದು ಪುತ್ರನಿಲ್ಲ ಪುತ್ರ ಶೋಕದಲ್ಲಿ ದುಃಖಿಸುತ್ತಿರುವರಂತೆ ಮಕ್ಕಳಿಲ್ಲದ ಮನೆ ಹೌದಪ್ಪ ಮರುಗವಿಲ್ಲದ ತೋಟ ಇದು ಫಲವೇನು ಈ ಭೂಮಿ ಮೇಲೆ ಶಿವನೇ ಮಕ್ಕಳಿಗೋಸ್ಕರವಾಗಿ ಪರಿತಪಿಸುತ್ತಿರುವಂತೆ ದಂಪತಿಗಳಾಗಿರುವಂತ ಸೋಮಪ್ಪನವರು ಮತ್ತು ಮಾದಿಯಮ್ಮನವರು ಶಿವಶಿವ ಹೀಗಿರ್ಬೇಕಾದ್ರೆ ಆ ಪಟ್ಟಣದಲ್ಲಿ ಪ್ರಜೆಗಳೇ ನನ್ನ ಮಕ್ಕಳು ಎಂದು ತಿಳಿದು ಸರ್ವರಲ್ಲೂ ಆ ಸೋಮಪ್ಪನವರು ಎಲ್ಲರಿಗೂ ಸುಖ ಸಂಪತ್ತುಗಳನ್ನ ನಾನು ಕೊಡಬೇಕು ಹೌದು ಬಟ್ಟೆ ಇಲ್ಲದ ಬಡವರಿಗೆ ಬಟ್ಟೆ ದಾನ ವಸ್ತ್ರದಾನ ಹಾಲು ಅನ್ನದಾನ ಕೆರೆ ಕಟ್ಟೆ ಬಾವಿಗಳನ್ನ ತೋರಿಸ್ತಾ ಇದ್ದಾರೆ ಆ ತಿರುಗಾಡುವ ದಾರಿಯಲ್ಲಿ ದಾರಿ ಹೋಕರುಗಳಿಗೆ ಸಾಲು ಮರಗಳನ್ನ ನಡೆಸ್ತಾ ಇರುವರಂತೆ ನಿಜ ನಿಜ ಹೀಗೆ ರಾಜ್ಯವನ್ನ ಪರಿಪಾಲನೆ ಮಾಡ್ತಾ ಇರಬೇಕಾದ್ರೆ ಒಂದಲ್ಲದ ಒಂದು ದಿನ ಹೌದು ದುಡುವುಳ್ಳ ಸೋಮಪ್ಪನವರ ಎಂಟು ಗಡಿ ಯಜಮಾನರೆಲ್ಲ ಒಂದು ಕಡೆ ಸೇರಿ ಸೋಮಪ್ಪನವರನ್ನ ನಾವು ಬರಮಾಡಬೇಕು ಊರಿನ ಅಭಿವೃದ್ಧಿ ಕೆಲಸಕ್ಕೋಸ್ಕರವಾಗಿ
ಸೋಮಪ್ಪ ಬರದೇನೆ ಈ ನ್ಯಾಯ ಪಂಚಾಯತಿ ಮುಗಿಯೋದಿಲ್ಲ ಅಂತೇಳಿ ಸೋಮಪ್ಪನವರಿಗೆ ಕರಕರನೆ ಓಲೆಯನ್ನು ಬರೆದು ಸೋಮಪ್ಪನವರಿಗೆ ಕಳಿಯಿದ್ದಾರೆ. ನಿಜ ನಿಜ. ಬಂದ ಓಲೆಗರಿ ಪತ್ರವನ್ನು ಓದಿ ನೋಡಿದ, ಓಹೋ 48 ಗಡಿ ಯಜಮಾನರು ನನ್ನ ಬರಮಾಡ್ಕೊಂಡಿದ್ದಾರೆ. ಈಗ ಮಡದಿ ನೀನು ಹರಮನೆಯಲ್ಲಿ ಜೋಪಾನ, ನಾನು ಹೋಗಿ ಬರ್ತೀನಿ ಅಂತೇಳಿ ಆ ಸೋಮಪ್ಪನವರು ಒಂದು ಬಿಳಿಯ ಕುದುರೆ ಹಿಡಿದು ದುಡುಗಳು ಸೋಮಯ್ಯನವರು ಸೋಮಪ್ಪನವರನ್ನ ನೋಡಿ ತುಂಬಿದ ಸಭಿಕರೆಲ್ಲ ಮೇಲೆದ್ದು ನಿಂತು ಶರಣಿಗೆ ಶರಣನ್ನ ಮಾಡಿದ್ದಾರೆ. ಶಿವ ಶಿವ. ಸೋಮಪ್ಪನವರೇ, ದಯಮಾಡಿಸಿ ನಿಮ್ಮ ಈ ಪೀಠದಲ್ಲಿ ನೀವು ಅಲಂಕರಿಸುವರಾಗಿ ಹೌದಪ್ಪ ಎಂಬುದಾಗಿ ಆ ಮಂದರಗಟ್ಟೆ ಜಗಲಿ ಮೇಲೆ ಸೋಮಪ್ಪನವರನ್ನ ಬರಮಾಡಿಕೊಂಡಂತೆ. ಸೋಮಪ್ಪನವರು ಬಂದು ಕುಳಿತುಕೊಂಡ ನಂತರ, ಸ್ವಾಮಿ ನಿಮ್ಮ ರಾಜ್ಯದಲ್ಲಿ ಎಲ್ಲ ಸುಭಿಕ್ಷವಾಗಿರುವರೆ, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲ ಸಂತೃಪ್ತಿಯಿಂದ ಇರುವರೆ, ಎಲ್ಲರೂ ಚೆನ್ನಾಗಿದ್ದಾರಪ್ಪ, ಆ ಶಿವನ ದಯದಿಂದ ಪರಮೇಶ್ವರನ ಆಶೀರ್ವಾದದಿಂದ ನಮ್ಮ ಪ್ರಜೆಗಳೆಲ್ಲ ಬಹಳ ಚೆನ್ನಾಗಿದ್ದಾರೆ, ಸಂತೋಷವಾಗಿದ್ದಾರೆ. ನೀವು ಚೆನ್ನಾಗಿರುವೀರಾ? ಹೌದಪ್ಪ. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಪ್ಪ ಎಂಬುದಾಗಿ ಸೋಮಪ್ಪ ಅವರವರ ರಾಜ್ಯಗಳ ಊರುಗಳ ಬಗ್ಗೆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇರುವರಂತೆ. ಪ್ರಜೆಗಳ ಕಷ್ಟ ಸುಖಗಳನ್ನೆಲ್ಲ ವಿಚಾರಿಸಿಕೊಂಡಾದ್ಮೇಲೆ ಆ ಪಂಚಾಯತಿ ಕಟ್ಟೆಯಲ್ಲಿ ಊರಿನ ಅಭಿವೃದ್ಧಿಗೋಸ್ಕರವಾಗಿ ವರ್ಷಕ್ಕೊಂದು ಸಾರಿ ನಾವು ದೇವರ ತೇರು ಯಾತ್ರೆಗಳನ್ನ ಮಾಡಿ ಎಲ್ಲರೂ ಪ್ರಜೆಗಳೆಲ್ಲ ಆ ಶಿವನ ಧ್ಯಾನದಲ್ಲಿ ನಾವು ಬದುಕಬೇಕು. ದೇವರಿಲ್ಲದೆ ದರೆಯ ಮೇಲೆ ಬದುಕಲು ಯಾರಿಂದಲೂ ಸಾಧ್ಯವಿಲ್ಲ. ಆ ಪ್ರಕೃತಿ ನಿಯಮವಾಗಿ ನಾವು ಪರಮೇಶ್ವರನ ನಾವು ಪೂಜೆ ಮಾಡಲೇಬೇಕು ಎಂದೇನುತ್ತ ಸೋಮಪ್ಪನವರು ಆ ನ್ಯಾಯ ಪಂಚಾಯತಿಯನ್ನು ಮುಗಿಸಿಕೊಂಡು ಇನ್ನೇನು ತೆರಳಬೇಕು ಅಷ್ಟರಲ್ಲಿ ಸ್ವಾಮಿ ಅಲ್ಲೊಬ್ಬರು ಕೇಳದರಂತೆ. ಏನೆಂಬುದಾಗಿ ಸ್ವಾಮಿ? ಸೋಮಪ್ಪನವರೇ ಹೇಳ್ರಪ್ಪ, ನಿಮ್ಮ ಪ್ರಜೆಗಳೆಲ್ಲ ಬಹಳ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರಲ್ಲ, ನಿಮಗೆ ಗಂಡು ಮಕ್ಕಳು ಎಷ್ಟು, ನಿಮಗೆ ಗಂಡು ಮಕ್ಕಳು ಎಷ್ಟು, ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಇರುವಾರ ಸ್ವಾಮಿ. ಸ್ವಾಮಿ, ನಿಮ್ಮ ಮಡದಿ ಮಕ್ಕಳಾದಿಯಾಗಿ ಎಲ್ಲರೂ ಚೆನ್ನಾಗಿರುವರ? ಹೌದಪ್ಪ. ನಿಮಗೆ ಗಂಡು ಮಕ್ಕಳೆಷ್ಟು, ಹೆಣ್ಣು ಮಕ್ಕಳು ಎಷ್ಟು ಎಂಬುದಾಗಿ ಕೇಳಿದರಂತೆ. ಓಹೋ, ನೋಡ್ರಪ್ಪ, ಆ ಶಿವನ ಪ್ರೇರಣೆಯಿಂದ ನಮ್ಮ ದಂಪತಿಗಳು ಇರುವರೆಗೂ ಪುತ್ರ ಭಾಗ್ಯ ಇನ್ನೂ ದೊರಕಿಲ್ಲಪ್ಪ. ನಿಜ, ಪುತ್ರ ಭಾಗ್ಯ ಇನ್ನೂ ಲಭಿಸಿಲ್ಲ ಅಂದ್ರಂತೆ. ಹೌದು. ಓಹೋ, ಆ ಕಾಲದಲ್ಲಿ ಯಾವ ಕತೆ ಹಾಡ್ಲಿ ಮಕ್ಕಳಿಲ್ಲ ಅನ್ನೋರ್ ಕತೆನೆ ಬಹಳ ಹೆಚ್ಚು. ನಿಜ. ಇವಾಗ ಮಕ್ಕಳು ಜಾಸ್ತಿ ಆಗೋಯ್ತಲ್ಲ ಅನ್ನೋ ಚಿಂತೆ. ಹೌದು ಸ್ವಾಮಿ. ಸ್ವಾಮಿ, ಇವತ್ತಿಲ್ಲ ನಾಳೆ ಪರಮೇಶ್ವರ ಕಾಣಿಸ್ತಾನೆ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ನೀವು ದಯಮಾಡಿಸಿ
ದಯ ಮಾಡಿಸಿ ಅಂದ್ರಂತೆ. ಹೌದಪ್ಪ ಆಗ್ಲಪ್ಪ ಅಂತೇಳಿ ಆ ಮಕ್ಕಳಿಲ್ಲ ಅನ್ನೋ ಯೋಚನೆಯಿಂದ ಅವರ ತಲೆ ಮೇಲೆ ಧರಿಸಿರ್ತಕ್ಕಂಥ ಮುತ್ತಿನ ತುರಾಯಿಯನ್ನ ಕೆಳಗಡೆ ಕಳೆದಿಟ್ಟಿದ್ದಾರೆ. ಹಾಗೆ ಮರೆತು ನಾನು ಬರ್ತೀನಪ್ಪ ಅಂತೇಳಿ ಸಭಿಕರಿಗೆಲ್ಲ ಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸಿ ಸೋಮಪ್ಪನವರು ಮಂದರಗಟ್ಟೆಯನ್ನು ಬಿಟ್ಟು ಬರ್ತಾ ಇರುವರಂತೆ. ಶಿವ ಶಿವ ಮಂದರಗಟ್ಟೆಯ ಬಿಟ್ಟು ದುಡುಗಳು ಸೋಮಯ್ಯನವರೋ ದುಡುಗಳು ಸೋಮಯ್ಯನವರೋ ಭೀಮಾವತಿಗೆ ಸಾಗಿ ಬರುತ್ತಾರೆ ಸೋಮಪ್ಪನವರು ಅರ್ಧ ದಾರಿಗೆ ಬಂದ ಮೇಲೆ ಮುತ್ತಿನ ತುರಾಯಿಗೆ ತಲೆಗೆ ಕೈಯಾಕಿ ನೋಡಿದರಂತೆ. ಹೌದು, ಆ ಮುತ್ತಿನ ತುರಾಯಿಯನ್ನ ಮರೆತು ಬಂದಿದ್ದಾರೆ. ಈ ಕಡೆ ಸೋಮಪ್ಪನವರು, ಓಹೋ ಮುತ್ತಿನ ತುರಾಯಿಯನ್ನ ನಾನು ಮರೆತು ಬಂದಿದ್ದೀನಲ್ಲ ಅಂತೇಳಿ ಹಿಂದಿರುಗಿ ಯಾವಾಗ ಅವರು ಬರ್ತಾ ಇದ್ದಾರೆ. ಈ ಕಡೆ ಸೇರಿದಂತ ಸಭಿಕರೆಲ್ಲ ಎಲ್ಲರೂ ಮಾತನಾಡ್ಕೊಳ್ತಾ ಇದ್ದಾರೆ. ಏನೆಂಬುದಾಗಿ ಸ್ವಾಮಿ ನೋಡ್ರಪ್ಪ ಪ್ರಜೆಗಳೇ ಹೇಳಿ ಸ್ವಾಮಿ. ಸೋಮಪ್ಪನವರು ಎಷ್ಟೇ ಶ್ರೀಮಂತರಾದರೇನು ಮಕ್ಕಳಿಲ್ಲದ ಬಂಜೆ ಅವರು ಮಕ್ಕಳಿಲ್ಲದವ್ರನ್ನ ಕರ್ಕೊಂಡು ಬಂದು ನಾವು ಈ ಮಂದರಗಟ್ಟೆ ಜಗಲಿ ಮೇಲೆ ಅವರನ್ನ ಕೂರಿಸಿ ನಾವು ಸೋಮಪ್ಪನವರು ಹೆಚ್ಚಿನ ಯಜಮಾನರು ಅಂತ ತಿಳ್ಕೊಂಡ್ರೆ ನಾಳೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ತಲಾಂತರ್ಗೂ ಇದು ಮಕ್ಕಳಿಲ್ಲದವರು ದೋಷ ಎಲ್ಲರಿಗೂ ಅಂಟ್ಕೊಬಿಡ್ತದೆ. ಸತ್ಯ. ಆದ್ರಿಂದ ಅವ್ರು ಕುಳಿತಿರ್ತಕ್ಕಂಥ ಜಾಗದಲ್ಲಿ 3 ಅಡಿ ಮಣ್ಣನ್ನು ಹಗದು ಹೊರಗಡೆ ಹಾಕಿ ಆ ಹೊರಗಡೆ ಮಣ್ಣನ್ನು ತಂದು ಭರ್ತಿ ಮಾಡಿ ಅಂತೇಳಿ 4 ಆಳುಗಳನ್ನು ಬಿಟ್ಟು ಎಲ್ಲರೂ ತೆರಳಿದ್ದಾರೆ. ಶಿವ ಶಿವ. ಈ ಕಡೆ ಸೋಮಪ್ಪನವರು ಮಂದರಗಟ್ಟೆ ಜಗಲಿಗೆ ಹಿಂದಿರುಗಿ ಬರುವ ಆಳುಗಳು ಮಣ್ಣನ್ನು ಹಗಿತಾ ಇದ್ರಂತೆ. ಆ ದೃಶ್ಯವನ್ನು ನೋಡಿದರು ಸೋಮಪ್ಪನವರು. ಅಪ್ಪಪ್ಪ ಕಟ್ಟುವ ಕೆರೆಗೆ ಒಂದು ಕಲ್ಲಾಕು ಅಂತ ಹೇಳ್ತಾರೆ. ನೀವು ಕಟ್ಟಿರುವಂತ ಈ ಜಗಲಿಯನ್ನ ಹಾಳು ಮಾಡಿ ಹಗಿತಾ ಇದ್ದಾರೆಲ್ಲ ಯಾಕಪ್ಪ ಏನಾಯ್ತು ಪಾಪ ಹಾಳುಗಳಿಗೆ ಗೊತ್ತಿಲ್ಲ ಸ್ವಾಮಿ. ಯಾರೋ ಭೀಮಾವತಿ ಪಟ್ಟೆ ಪರವಿ ಪಾಲನೆ ಮಾಡ್ತಕ್ಕಂಥ ಸೋಮಪ್ಪನವರಂತೆ. ಹೌದು, ಅವರಿಗೆ ಚಿನ್ನ ಬೆಳ್ಳಿ ಮುತ್ತು ರತ್ನ ಅರಮನೆ ಅಷ್ಟು ಭಾಗ್ಯವೇ ತುಂಬಿದ್ರು ಕೂಡ ಮಕ್ಕಳ ಫಲವೇ ಮೊದಲಿಲ್ಲವಂತೆ. ಅಯ್ಯೋ, ಆ ಮಕ್ಕಳಿಲ್ಲದವ್ರನ್ನ ಕರೆತಂದು ಮಂದರಗಟ್ಟೆ ಜಗಲಿ ಮೇಲೆ ಕೂರಿಸಿದಕ್ಕೋಸ್ಕರವಾಗಿ ಆ ದೋಷ ಪರಿಹಾರ ಮಾಡಕ್ಕೋಸ್ಕರವಾಗಿ ಅವ್ರು ಕುಳಿತಿರ್ತಕ್ಕಂಥ 3 ಅಡಿ ಮಣ್ಣನ್ನ ಅಗೆದು ಹೊರಗಡೆ ಹಾಕಿ ಆ ಹೊರಗಡೆ ಮಣ್ಣನ್ನ ತಂದು ಭರ್ತಿ ಮಾಡಿ ಅಂತ ನಮಗೆ ಕೂಲಿ ಕೊಟ್ಟೋಗಿದ್ದಾರೆ. ಆಳುಗಳ ಆಡಿದ ಮಾತುಗಳ ಕೇಳಿದರಂತೆ. ಯಾರು? ದುಡುವುಳ್ಳ ಸೋಮಪ್ಪನವರು. ಮಕ್ಕಳಿಲ್ಲ ಎಂಬುವ ಈ ಚಿಂತೆ ನನ್ನ ಮಡದಿಯನ್ನ ಬಿಡದೆ ಕಾಡುತ್ತಾ ಇದೆಯಲ್ಲ. ಅಯ್ಯೋ, ಓಹೋಹೋ, ನಾವು ಇಷ್ಟೇ ಇವರಿಗೆ ಸಹಾಯ ಮಾಡಿದ್ರೆ ಏನು ಪ್ರಯೋಜನ? ಮಕ್ಕಳಿಲ್ಲ ಅಂತ ಆಡ್ಕೊಳ್ಳೋದನ್ನ ನಾವು ತಪ್ಪಿಸಕ್ಕಾಗಲ್ವಲ್ಲ ಅಂತೇಳಿ ಸೋಮಪ್ಪನವರು ದುಃಖಾಕ್ರಾಂತರಾಗಿ ಆ ಸೋಮಪ್ಪನವರು ಹಿಂದಿರುಗಿ ದೇವ ಬರುತ್ತಾರೆ ಸೋಮಪ್ಪನವರು ಮಕ್ಕಳಿಲ್ಲದ ಮೇಲೆ
ನಾವು ಎಷ್ಟು ಕಾಲ ಬದ್ಧರೇನು ಫಲವಿಲ್ಲ. ಸೋಮಪ್ಪನವರು ಕಣ್ಣೀರನ್ನ ಹಾಕುತ್ತಾ ಮಂದರಗಟ್ಟೆ ಜಗಲಿಯನ್ನು ಬಿಟ್ಟು ಭೀಮಾವತಿ ಪಟ್ಟಣಕ್ಕೆ ಆಗಮಿಸಿದ್ದಾರೆ. ಶಿವ ಶಿವ ಬಂದ ಪತಿದೇವರು ನೋಡಿದರಂತೆ ದುಡುಗುಳು ಮಾದಿಯಮ್ಮ. ಸ್ವಾಮಿ, ಈ ಕಡೆಯಿಂದ ಹೋಗ್ಬೇಕಾದ್ರೆ ನಗ್ನಗ್ತ ಹೋದ್ರಿ, ಹೌದು ಆ ಕಡೆಯಿಂದ ಬರಬೇಕಾದರೆ ನಿಮ್ಮ ಕಲಿ ಮುಖ ಕಂದಿ ಕುಂದಿ ಕಪ್ಪಾಗಿರಲು ಕಾರಣವೇನು ಹೇಳಿ ಸ್ವಾಮಿ. ಸೇರಿದ ಸಭೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾತನಾಡಿದ್ವಿ ಹೇಳಿ, ಯಾರಾದ್ರೂ ಏನಾದ್ರು ಅಂದ್ರಿ ಪತಿದೇವ ಹೇಳಿ ಎಂಬುದಾಗಿ ಮಾದಿಯಮ್ಮನವರು ಕೇಳುವಾಗ, ಅಯ್ಯೋ ಮಾದೇವಿ, ಹಾ ಮಂದರಗಟ್ಟೆ ಜಗಲಿ ವಿಚಾರ ಹೇಳ್ತೀನಿ, ನಡಿ ಒಳಗಡೆ ಅರಮನೆ ಒಳಗೆ ನಡಿ ಅಂತೇಳಿ ಆ ಅರಮನೆಯ ಬೆಂಡೆ ಮಂಚದ ಮೇಲೆ ಕುಳಿತುಕೊಂಡು ಗಂಡೆಯಂತರಿ ಇರುವರು ಮಾತನಾಡ್ಕೊಳ್ತಾ ಇರುವರು. ಏನೆಂಬುದಾಗಿ ಸ್ವಾಮಿ, ಮಕ್ಕಳಿಲ್ಲದ ಮೇಲೆ ಎಷ್ಟು ಕಾಲ ಬದರೆ ಮನೆ, ಮರುಗವಿಲ್ಲದ ತೋಟ, ಜಲವಿಲ್ಲದ ಬಾವಿ, ಫಲ ಬಿಡದ ವೃಕ್ಷ, ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ, ಸಜ್ಜನರೇ ಇಲ್ಲದ ಗುರುಮಠ, ಇಷ್ಟು ಕಾಲ ಇದ್ದರೇನು ಹೌದು ಪ್ರಯೋಜನವಿಲ್ಲ. ಮಳದಿ, ಮಕ್ಕಳಿಲ್ಲ ಎಂಬುವ ನಿಂದನೆಯ ಮಾತನ್ನ ಕೇಳಿ ಅವರ ಹೃದಯಕ್ಕೆ ಬರಸಿಡಿಲು ಬಿಡದಾಗಾಯ್ತು. ಶಿವ ಶಿವ ಬಹಳ ಆಘಾತವಾಗೋಯ್ತು. ನಿಜ, ನಾವಿನ್ನು ಬದುಕಿರಬಾರದು ಕಾಣಿ. ಹೌದಪ್ಪ, ಇರುವ ಅಷ್ಟೈಶ್ವರ್ಯ ಭಾಗ್ಯನೆಲ್ಲ ಎಲ್ಲರಿಗೂ ಪ್ರಜೆಗಳಿಗೆಲ್ಲ ದಾನ ಮಾಡಿಬಿಟ್ಟು ನಾವು ಯಾರಿಗೂ ಗೊತ್ತಿಲ್ಲದ ಹಾಗೆ ಏಳು ಬಾಗಿಲ ಕದವನ್ನ ನಾವು ಬಂದು ಮಾಡಿ ನಾವು ವಿಷವನ್ನ ಕುಡಿದು ಗಂಡ ಎಂತರಿಬ್ಬರು ಪ್ರಾಣ ಬಿಟ್ಟು ಬಿಡಬೇಕು ಅಂತೇಳಿ ಹೌದು ತೀರ್ಮಾನ ಮಾಡ್ಕೊಂಡ್ರಂತೆ. ಶಿವಶಿವ, ಇರುವ ಅಷ್ಟ ಭಾಗ್ಯಾದಿಗಳನ್ನೆಲ್ಲ ಎಲ್ಲರಿಗೂ ದಾನವನ್ನು ಮಾಡ್ತಾ ಇರೋವರಂತೆ. ಅಯ್ಯೋ, ಬಡವರಿಗೆಲ್ಲ ಬಟ್ಟೆ ದಾನ, ಶಿವಭಕ್ತರಿಗೆಲ್ಲ ವಸ್ತ್ರ ದಾನ, ಅನ್ನ ಇಲ್ಲದವರಿಗೆ ಅಕ್ಕಿ ದಾನ, ಬೇಳೆ ದಾನ, ದವಸ ಧಾನ್ಯಾದಿಗಳನ್ನೆಲ್ಲ ಪಾಪ ದಾನ ಮಾಡ್ತಾ ಇರೋವರಂತೆ. ನಾವು ಹಾಗೆ ಸತ್ತೋಗ್ಬಿಟ್ರೆ ಈ ಭಾಗ್ಯನೆಲ್ಲ ನಾವು ಇಟ್ಕೊಂಡು ಏನ್ ಪ್ರಯೋಜನ? ಅದಕ್ಕೆ ಬದುಕಿರುವಾಗ ನಾವು ದಾನ ಮಾಡಿದರೆ ಆ ಪರಮೇಶ್ವರನ ಆಶೀರ್ವಾದ ನಮ್ಗೆ ದೊರಕುತ್ತೆ ಅಂತೇಳಿ ಎಲ್ಲಾನು ದಾನ ಮಾಡ್ತಾ ಇರುವರಂತೆ. ಶಿವ, ಎಲ್ಲರಿಗೂ ದಾನ ಮಾಡಿದ ಮೇಲೆ ಹೌದು ಒಂದಲ್ಲದ ಒಂದು ದಿನ ದುಡುಗುಳ್ಳ ಸೋಮಪ್ಪನವರು ಹೌದು ಅವರು ಅಂಗಡಿ ಸಾಲಿಗೆ ಹೋಗಿ ಒಂದು ದುಡ್ಡಿನ ವಿಷವ ಕೊತ ಕೊತ ಕೊತ್ತನೆ ಮರಳಿಸ್ತಾ ಇರುವರಂತೆ. ಅಯ್ಯೋ, ಏಳು ಬಾಗಲ ಕದವನ್ನ ಬಂದ್ ಮಾಡಿದ್ದಾರೆ. ಹಾ ಸೋಮಪ್ಪನವರು, ಗಂಜಿ ಮರಳುವ ತನಕ ನಾನು ಸ್ವಲ್ಪ ನಿದ್ರೆ ಮಾಡ್ತಾ ಇರ್ತೀನಿ ಅಂತೇಳಿ ಸೋಮಪ್ಪನವರು ಬೆಂಡೆ ಮಂಚದ ಮೇಲೆ ಮಲಗಿದ್ದಾರೆ. ಹೌದಪ್ಪ, ಈ ವಿಷದ ಗಂಜಿ ಜ್ವಾಲೆ ಏನು ಹೋಗ್ತಾ ಇದೆ, ಎಲ್ಲಿಗೆ? ಕೈಲಾಸಕ್ಕೆ ಹೋಗ್ತಾ ಇರುವುದಂತೆ. ಹೌದಪ್ಪ, ಗಂಜಿಯ ಹಾವೆ ಹೋಗ್ತಾ ಇರುವುದಂತೆ ಮುಗಿಲು ಮುಗಿಲನ್ನೇ ದಾಟಿ. ಶಿವ ಶಿವ, ಈ ಕಡೆ ಕೈಲಾಸದಲ್ಲಿ ಪರಶಿವನಾಗಿರುವಂತ ಪರಮೇಶ್ವರ ನಿಜ ಮತ್ತು ಪಟ್ಟದ ಪಾರ್ವತ ದೇವಿಯವರು. ಹೌದಪ್ಪ, ಕೈಲಾಸದಲ್ಲಿ ಹೌದು. ನೋಡಿ ನೋಡಿ ಜಗದಾಂಬ ಹೇಳಿ ಸ್ವಾಮಿ, ನಾನು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಇರೆಂಬತ್ತು ನಾಲ್ಕು ಕೋಟಿಗೆಲ್ಲ ಅನ್ನದಾನವನ ಮಾಡಿ ಬರುವೆನು ಹೌದು ಎಂಬುದಾಗಿ ಪರಶಿವನು ಮುಕ್ಕಣ್ಣ ಮಲ್ಲಿಕಾರ್ಜುನನು
ನಾನು ಹೊರಗಡೆ ಹೋದಾಗ ಮರದಿ ಒಬ್ಬಳಿಗೆ ಬೇಸರ ಆಗುತ್ತೆ ಅಂತ ಹೇಳಿ ಒಂದು ಮಾತಿನ ಅರಗಿಣಿಯನ್ನ ಸಾಕಿ ಪಾರ್ವತ ದೇವಿ ಬಳಿಯಲ್ಲಿ ಬಿಟ್ಟಿರುವರಂತೆ. ನಿಜ ಸ್ವಾಮಿ. ಶಿವ ಪರಮೇಶ್ವರ 280 ಕೋಟಿ ಜೀವರಾಶಿಗಳಿಗೆಲ್ಲ ಅನ್ನದಾನವನ್ನು ಮಾಡಿ ಹೌದು ಮತ್ತೆ ಬಂದ ಮೇಲೆ ಊಟ ತಿಂಡಿಗಳಾದ ಮೇಲೆ ಗಂಡ ಹೆಂಡತಿಯರು ಪಟ್ಟದ ಮಂಚದ ಮೇಲೆ ಕುಳಿತು ಊಟ ವಿಳ್ಳೆಗಳನ್ನು ಹಾಕೊಳ್ಳುವ ಸಮಯದಲ್ಲಿ ಆ ಮಾತಿನ ಅರಗಿಳಿ ಶಿವನಾದ ಪರಮೇಶ್ವರನ ತೊಡೆ ಮೇಲೆ ಕುಳಿತುಕೊಂಡು ನಮ್ಮ ಭಾವನಾದ ಮಲ್ಲಪ್ಪನವರಿಗೆ ಇವತ್ತು 16 ಕಳೆ ಹೌದು ಅಂತ 16 ಸರಿ ಕೂಗ್ತಾ ಇತ್ತಂತೆ. ಅಕ್ಕನಾದ ಗೌರಮ್ಮನವರಿಗೆ 12 ಕಳೆ ಕಿಲಿಕಿಲಿ ಕಿಲಿಕಿಲಿ ನನಗದಂತೆ. ಇದನ್ನ ನೋಡಿ ಸಂತೋಷ ಪಡ್ತಾ ಇದ್ರು ಪರಮೇಶ್ವರ ಮತ್ತು ಪಾರ್ವತ ದೇವಿ. ಅದಕ್ಕೂ ಮೃತ್ಯು ಅನ್ನೋದು ಒಂದು ದಿನ ಒದಗಿ ಬಂತು. ನಿಜ ನಿಜ. ಒಂದಲ್ಲದ ಒಂದು ದಿನ ಪರಮೇಶ್ವರರು ಊಟ ತಿಂಡಿ ಆಗಿ ವಿಳ್ಳೆ ಹಾಕೊಳ್ಳುವ ಸಮಯದಲ್ಲಿ ಅಕ್ಕನಾದ ಗೌರಮ್ಮನ ತೊಡೆ ಮೇಲೆ ಆರಿ ಬಂದು ಕುಳಿತುಕೊಂಡು ನಮ್ಮ ಅಕ್ಕನಾದ ಗೌರಮ್ಮನಿಗೆ ಇವತ್ತು 16 ಕಳೆ ಹೌದು ಮತ್ತೆ ಹಾರಿ ಹೋಗಿ ಪರಮೇಶ್ವರನ ತೊಡೆ ಮೇಲೆ ಕುಳಿತುಕೊಂಡು ನಿಜ ನಮ್ಮ ಭಾವನಾದ ಮಲ್ಲಪ್ಪನವರೆಗೆ ಇವತ್ತು 12 ಕಳೆ 4 ಕಳೆ ಕಡಿಮೆ ಮಾಡ್ಬಿಡ್ತು. ನಿಜ. ಪರಮೇಶ್ವರನಿಗೆ ಕೋಪ ಬಂದು ಎಲೆ ಎಲವೋ ದುಷ್ಟ ಮುಂಡೆ ಮಗನದೆ, ನನ್ನಿಂದ ಸೃಷ್ಟಿಯಾಗಿ ನನ್ನ ಅನ್ನವನ್ನೇ ತಿಂದು ನನ್ನನ್ನೇ ನಿಂದಿಸಿ ಮಾತಾಡುತ್ತಿರುವೆಯ ಅಂಥೇಳಿ ಪರಮೇಶ್ವರರು ಅವರ ರುದ್ರಾವತಾರವನ್ನು ತಾಳಿ ಉರಿ ನೇತ್ರವನ್ನ ಅರಗಿಳಿ ಮೇಲೆ ಬಿಟ್ಟರಂತೆ. ಹೌದಪ್ಪ. ಸುಟ್ಟು ಬೂದಿ ಆಗೋಯ್ತು. ಶಿವ ಶಿವ. ಆಗ ಆ ಪಾರ್ವತಿ ದೇವಿ ಓಡೋಡಿ ಬಂದು ಸ್ವಾಮಿ ಸ್ವಾಮಿ ಅಂಡಕ್ಕೆ ಸಾಕಂಡಿದ್ದಂತ ಚಂದುಳ್ಳ ಗಿಳಿರಾಮನನ್ನ ಸುಟ್ಟು ಬೂದಿ ಮಾಡ್ಬಿಟ್ರಲ್ಲ ಸ್ವಾಮಿ. ಅಯ್ಯೋ ಅಯ್ಯಯ್ಯೋ, ನನ್ನ ಗಿಳಿರಾಮನ ಬಿಟ್ಟು ನಾನು ಬದುಕಿರಲಾರೆ ಎಂಬುದಾಗಿ ಕಣ್ಣೀರು ಹಾಕುವ ಸಮಯದಲ್ಲಿ ಪಾರ್ವತ ದೇವಿ ಪರಮೇಶ್ವರನ ಪಾದ ಹಿಡ್ಕೊಂಡು ಬಿಡ್ಕೊಂಡಂತೆ, ನನ್ನ ಗಿಳಿರಾಮನಿಗೆ ಮುಕ್ತಿ ನೀಡಿ, ಗಿಳಿರಾಮನಿಗೆ ಮುಕ್ತಿಯನ್ನ ದಯಪಾಲಿಸಿ, ಗಿಳಿರಾಮನನ್ನ ಬಿಟ್ಟು ನಾನು ಅರಕ್ಷಣನು ನಾನಿರಲಾರೆ ಅಂತೇಳಿ ಪಾರ್ವತ ದೇವಿ ಹಠ ಹಿಡಿದು ಕುಳಿತುಕೊಂಡಂತೆ. ನಿಜ. ಹಾಗಿದ ಮೇಲೆ ಪಾರ್ವತ ದೇವಿ ಈ ಗಿಳಿರಾಮನಿಗೆ ಮುಕ್ತಿ ತಾನೇ ಕೊಡಬೇಕು, ನಾನು ದಯಪಾಲಿಸ್ತೇನೆ ಅಂತೇಳಿ, ನೋಡಪ್ಪ ಗಿಳಿರಾಮ ನೀನು ನನ್ನನ್ನು ನಿಂದಿಸಿ ಮಾತಾಡೋದಕ್ಕೋಸ್ಕರವಾಗಿ ಭೂಲೋಕದಲ್ಲಿ ನೀನು ಹುಟ್ಟಿ ನೀನು ಪಡಬಾರದ ಕಷ್ಟವನ್ನ ಪಟ್ಟು ಅನುಭವಿಸಲಾರದಂತ ನೋವು ನಲಿವುಗಳನ್ನೆಲ್ಲ ನೀನು ಅನುಭವಿಸಿ ನೀನು ಹುಟ್ಟಿದ 16ನೇ ವರ್ಷಕ್ಕೆ ನನ್ನ ಬಳಿ ಸೇರು ಅಂತೇಳಿ ಶಾಪವನ್ನು ಕೊಟ್ಟಿದ್ರು. ಶಿವ ಶಿವ. ಆ ಶಾಪದ ಫಲವಾಗಿ ಆ ಸುಟ್ಟು ಬೂದಿ ಆಗಿರುವಂತ ಆ ಬೂದಿಯನ್ನ ಆ ತಾಯಿ ಗೌರಮ್ಮನವರು ಬಂಗಾರದ ಭರಣಿಯಲ್ಲಿ ಆ ತುಂಬಿ ಒಂದು ಕಡೆ ಇಟ್ಟಿದ್ರಂತೆ. ನಿಜ. ಹಾಗಾಗಲೀಗ ಹೌದು ಪರಮೇಶ್ವರ ಕೈಲಾಸದಲ್ಲಿ ಪಾರ್ವತ ದೇವಿ ಜೊತೆಯಲ್ಲಿ ದಾಯ ಪಗಡೆ ಆಟ ಆಡುವ ಸಮಯದಲ್ಲಿ ಶಿವ ಶಿವ ಭೂಲೋಕದಲ್ಲಿ ಈ ಕಡೆ ಭೀಮಾವತಿ ಪಟ್ಟಣದಲ್ಲಿ ಮಕ್ಕಳಿಲ್ಲ ಅನ್ನುವ ಚಿಂತೆಯಿಂದ ಗಂಡ ಹೆಂಡತಿರು ಇಬ್ಬರು ಬಳಲಿ ವಿಷವನ್ನ ಕುಡಿದು ಪ್ರಾಣ ಮುಡಿಬೇಕು ಅಂತೇಳಿ ಗಂಜಿ ಕಾಯಿಸ್ತಿದ್ದಂತ ಗಂಜಿಯ ಅವಗೆ ಹೋಗ್ತಾ ಇರುವುದಂತೆ ಕೈಲಾಸಕ್ಕೆ. ವಿಷದ ಗಂಜಿ ಸೋಲೆ ಕೈಲಾಸ ಪರ್ವತಕ್ಕೆ ಅರುವಾಯಿತು. ಪಾರ್ವತ ದೇವಿ ಪಾದಕ್ಕೆ ಪ್ರಿಯವಾಗೋಯ್ತಂತೆ. ಶಿವ ಶಿವ. ಮಹಾಪತಿವ್ರತ ಶಿರೋಮಣಿ ಆಗಿರುವ ಮಾದಿಯಮ್ಮನವರು ಕಾಯಿಸಿದ್ದಂತ ಆ ವಿಷದ ಗಂಜಿಯ ಜೋಲೆ ಪಾರ್ವತ ದೇವಿ ಪಾದಕ್ಕೆ ಪ್ರಿಯವಾದಾಗ ಅವರ ಪಕ್ಕನೆ
ತಾಯಿ ಕಿಲಿಕಿಲನೆ ನಗನಾಡಿದರಂತೆ. ಆವಾಗ ಪರಮೇಶ್ವರ, ಏನೇನು ಜಗದಾಂಬೆ ಪಾರ್ವತ ದೇವಿ, ಕೈಲಾಸದಲ್ಲಿ ನಾನು ನೀನು ಏಕಾಂತವಾಗಿರುವ ಸಮಯದಲ್ಲಿ ಪಗಡೆ ಆಟ ಆಡುವ ಈ ಸಂದರ್ಭದಲ್ಲಿ ನೀನು ಪಕ್ಕನೆ ಬಾಯಿ ಬಿಟ್ಟು ನಗಲು ಕಾರಣವೇನು? ಎಂದೂ ಇಲ್ಲದ ಮಡದಿ, ಇಂದ್ಯಾಕೆ ನೀನು ನಗುತ್ತಿರುವಿ? ನನ್ನ ಗಡ್ಡ ಬೊಡ್ಡವ ನೋಡಿ, ನನ್ನ ಜಡ ಮುಡಿಯ ನೋಡಿ, ನಿನಗೆ ಅದ ನೋಡಿ ನಗು ಬಂದ ಈ ಕೈಲಾಸದಲ್ಲಿ ನಿನಗೆ ಸ್ಥಳವಿಲ್ಲ, ಕಡದೋಗು ನಿನ್ನ ಅಪ್ಪನ ಮನೆಗೆ. ಅಯ್ಯೋ ಸ್ವಾಮಿ, ಹೋಗು ನಿನ್ನ ತೋರು ಮನೆಗೆ. ಸ್ವಾಮಿ ಸ್ವಾಮಿ, ಅಯ್ಯೋ ಮದುವೆಯಾದ ಕಾಲಕ್ಕಿಲ್ಲ, ನಾನು ಎಂದೆಂದಿಗೂ ನಿಮ್ಮ ಜರದು ಮಾತನಾಡಿದವಳಲ್ಲ. ನಿಜ? ಇವತ್ತು ನಿಮ್ಮನ್ನ ಜರದು ಮಾತನಾಡ್ತೀನಿ ನಾನು. ಇಲ್ಲ ಇಲ್ಲ, ಸಾಧ್ಯವಿಲ್ಲ. ಮತ್ತೆ ಸ್ವಾಮಿ, ನೀವು 84 crore ಜೀವರಾಶಿಗಳಿಗೆಲ್ಲ ಅನ್ನದಾನ ಮಾಡ್ತೀನಿ ಅಂತೀರಲ್ಲ, ನಿಜನೇ ಅದು? ಹೌದು. ಯಾಕೆ ಅನುಮಾನವೇ? ಹೌದು ಸ್ವಾಮಿ. ಎಂಬುದಾಗಿ ವಿಚಾರಣೆ ಮಾಡುವಾಗ ಪರಮೇಶ್ವರ 84 crore ಜೀವರಾಶಿಗೂ ಅನ್ನ ಪಡೆಯಾಗ್ತೀನಿ ಅಂತ ಹೋಗಿದ್ರಲ್ಲ, ಆ ಕೈಲಾಸದ ಕಡೆ ಬಾಗಿಲಲ್ಲಿ ನಿಂತುಕೊಂಡು ತಥಾಸ್ತು ಅಂದ ತಕ್ಷಣವೇ ಹೌದು, ಆ ಜೀವರಾಶಿಗಳಿಗೆಲ್ಲ ಎಲ್ಲೆಲ್ಲಿ ಆಹಾರ ಎಲ್ಲೆಲ್ಲಿ ನೀರು ಸಿಗಬೇಕೋ ಆಯಾ ಸ್ಥಳದಲ್ಲಿ ಆ ಪರಮೇಶ್ವರನ ದಯದಿಂದ ಅವರವರಿರುವ ಸ್ಥಳದಲ್ಲಿ ಸಿಕ್ಕುವಂತೆ ಪರಮೇಶ್ವರ ಮಾಡ್ತಾನಂತೆ. ಅದಕ್ಕೆ ಪರೀಕ್ಷೆ ಮಾಡಬೇಕು ಅಂತೇಳಿ ಪಾರ್ವತ ದೇವಿ ಪರಮೇಶ್ವರನಿಗೆ ತಿಳಿಯದಂತೆ ಒಂದು ಭರಣಿಯಲ್ಲಿ ಒಂದು ಇರುವೆಯನ್ನು ಬಚ್ಚಿಟ್ಕೊಂಡಿದ್ರಂತೆ. ಪರಮೇಶ್ವರ 84 crore ಜೀವರಾಶಿಗಳಿಗೂ ಅನ್ನದಾನ ಮಾಡ್ಬಿಟ್ಟು ಬಂದ ಮೇಲೆ ನಮ್ಮ ಪತಿದೇವರು ಈ ಇರುವೆಗೂ ಅನ್ನ ನೀಡಿದರೆ ಅಂತೇಳಿ ಅದನ್ನ ಪರೀಕ್ಷಿಸಲಾಗಿ ಆ ಇರುವೆನು ಕೂಡ ಭರಣಿ ಒಳಗಡೆ ಒಂದು ಸಕ್ಕರೆ ಕಾಳನ್ನು ಕಚ್ಚಿಕೊಂಡಿತ್ತಂತೆ. ಶಿವ ಶಿವ, ಪರಮೇಶ್ವರನ ಆಶೀರ್ವಾದ ಬಂದಿದ್ರೆ ಹೌದಪ್ಪ, ಯಾರು ಏನೇನು ಸಿಕ್ಕಬೇಕೋ ಅವರು ಇರುವ ಸ್ಥಳಗಳಲ್ಲೇ ಸಿಕ್ಕುತ್ತೆ ಅನ್ನೋದಕ್ಕೆ ಆ ಪಾರ್ವತ ದೇವಿಯವರೇ ಸಾಕ್ಷಿ. ಶಿವ ಶಿವ, ಪರಮೇಶ್ವರ ನಿಮ್ಮ ಪರೀಕ್ಷೆ ಮಾಡಿದ್ರೆ ನಾನು ಅಪರಾಧವಾಯ್ತು ಅಂತೇಳಿ ನಿಜ ತನ್ನಲ್ಲಿ ತಾನೇ ಕೊರಗಿ. ನಿಜ ಸ್ವಾಮಿ, ಪತಿದೇವರೇ ಹೇಳಿ, ನೀವು ಎಲ್ಲಾ ಭಕ್ತರನ್ನು ಒಂದೇ ತರ ಕಾಣ್ತೀರಾ? ಹೌದು ಪಾರ್ವತ, ಯಾರ್ಯಾರಿಗೆ ಏನೇನು ಬೇಕೋ ಅನ್ನ ಇಲ್ಲದ್ರೂ ಕೂಡ ಒಂದು ನೀರಾದರೂ ದೊರಕಬೇಕು. ಹೌದು, ಆ ಗಳಿಗೆಯಲ್ಲಿ ಆ ಹಸಿವಿನ ನೀಗಿಸುವ ಪರಮೇಶ್ವರ ನೋಡಿ ಸ್ವಾಮಿ, ನೀವು ಎಲ್ರಿಗೂ ನೀವು ಅನ್ನಹಾರ ನೀಡಿದ ಮೇಲೆ ಭೂಲೋಕವನ್ನ ಬಗ್ಗೆ ನೋಡಿ ಏನಾಗಿದೆ ಹೇಳಿ. ಒಪ್ಪತ್ತಿನ ಬಡವರ ಹೊಟ್ಟೆ ಒಳಗೆ 6 ಮಕ್ಕಳ ಕೊಟ್ಟುಬಿಟ್ಟು ತಿನ್ನಲು ಅನ್ನವಿಲ್ಲದೆ ಉಡಲು ಬಟ್ಟೆವಿಲ್ಲದೆ ಅವ್ರನ್ನ ನರಳಿಸ್ತೀರಿ. ಸತ್ಯ, ಅಗರ್ಭ ಶ್ರೀಮಂತರು ಮಾಡಿ ಅರಮನೆ ತೊರಮನೆ ಸಿರಿ ಸಂಪತ್ತು ಭಾಗ್ಯಾದಿಗಳನ್ನ ತುಂಬಿಕೊಂಡು ಬದುಕ್ತಾ ಇದ್ರು, ಅವರಿಗೆ ಮಕ್ಕಳು ಕೊಡದೆ ಕಣ್ಣೀರ್ ಹಾಕ್ಸ್ತೀರಿ. ಅಯ್ಯೋ, ಇದು ಯಾವ ನ್ಯಾಯ ಸ್ವಾಮಿ? ಓಹೋ ಜಗದಾಂಬಾ, ಅಂತ ಶರಣರು ಯಾರಿರುವರು ತೋರಿಸು ಎಂಬುದಾಗಿ ಕೇಳುವಾಗ ನೋಡಿ ಸ್ವಾಮಿ, ಭೂಲೋಕದಲ್ಲಿ ಮಕ್ಕಳಿಲ್ಲದಕ್ಕೋಸ್ಕರವಾಗಿ ಗಂಡ ಹೆಂಡತಿ ಇರುವರು ವಿಷವನ್ನ ಕುಡಿದು ಪ್ರಾಣ ಬಿಡಲು ಅವರು ಸಿದ್ಧರಾಗ್ತಾ ಇದ್ದಾರೆ. ಹೋಗಿ ಅವರನ್ನ ಕಾಪಾಡಿ ಸ್ವಾಮಿ, ಹೋಗಿ ಅವರನ್ನ ಕಾಪಾಡಿ ಎಂಬುದಾಗಿ ಭಾರತ ದೇವಿ ಇವರು ಹೇಳಿದಾಗ ಭೂಲೋಕವನ್ನ ದೃಷ್ಟಿಸಿ ನೋಡಿದರಂತೆ. ಓಹೋ, ಮರ್ತಿದ್ದೆ ಮರ್ತಿದ್ದೆ,
ಏನು ಮಾಡೋಣ, ಮಕ್ಕಳ ಪಲ್ಲೆ ಯಾವುದು ಇಲ್ಲಿ ಬಲ್ಲ ಸ್ವಾಮಿ. ಸ್ವಾಮಿ, ಅಂದಕ್ಕೆ ಸಾಕಂಡಿದಂತ ಗಿರಿರಾಮನ ಸುಟ್ಟು ಬೂದಿ ಮಾಡಿದಿರಲ್ಲ, ಆ ಬೂದಿಯ ಪ್ರಸಾದವನ್ನೇ ಅವರಿಗೆ ಮಕ್ಕಳ ಪಿಂಡ ಪ್ರಸಾದವನ್ನು ಕೊಟ್ಟು ಅವರ ಉದ್ಧಾರ ಮಾಡಿ ಎಂದ್ರಂತೆ. ಹಾಗೆ ಆಗ್ಲಿ ಅಂತೇಳಿ ಶಿವನಾಥ ಮಲ್ಲಪ್ಪನವರು ಅವರು ಕೈಲಾಸ ಬಿಟ್ಟು ಸ್ವಾಮಿ ಬರುತ್ತಾರೆ. ಬಂದು ಪರಮೇಶ್ವರ ಆ ಮನೆ ಮುಂಭಾಗದಲ್ಲಿ ನಿಂತುಕೊಂಡು ಶಿವ ಶಿವ ದಾನವೋ ದಾನ ಹರನ ದೇವರ ಭಿಕ್ಷ ಗುರುದೇವರ ಭಿಕ್ಷ ಭವತೀ ಭಿಕ್ಷಾನ್ ದೇಹಿ ಎಂಬುದಾಗಿ ಪರಮೇಶ್ವರ ತಮ್ಮ ಅಕ್ಷಯ ಪಾತ್ರೆಯನ್ನು ಹಿಡಿದು ಭಿಕ್ಷವನ್ನು ಕೇಳ್ತಾ ಇರುವರಂತೆ. ಸೋಮಪ್ಪನವರು ಚಿಂತಾಕ್ರಾಂತರಾಗಿ ಮಂಚದ ಮೇಲೆ ಮಲಗಿದ್ರು. ನಿಜ, ಮಾದೇವನವರು ಇನ್ನು ಗಂಜಿ ಕಾಯಿಸ್ತಾ ಇರುವರಂತೆ. ಓಹೋ, ಬಹಳ ಸಂತೋಷ ಆಯ್ತು. ನಾವು ಸಾಯುವ ಗಳಿಗೆಯಲ್ಲೂ ಕೂಡ ಯಾರೋ ಯತಿಗಳು ಬಂದಿದ್ದಾರಲ್ಲ, ನಮ್ಮಂತ ಭಾಗ್ಯ ಶಾಲಿಗಳು ಇನ್ಯಾರು ಇಲ್ಲ ಅಂತೇಳಿ ಬೆತ್ತದ ಮೊರವನ್ನ ತೆಗೆದು ಮುತ್ತು ರತ್ನ ಹತ್ತೆಲೆ ಐದಡಿ ಚಿಕ್ಕದೊಂದು ಹಣ್ಣಿನ ಪಾವನಿಯನ್ನ ಇಟ್ಟುಕೊಂಡು ನಿಜ ಕಡ್ಡಿ ಕರ್ಪೂರಗಳನ್ನ ಹಚ್ಚಿ ಧೂಪ ಸಾಮ್ರಾಣಿಗಳನ್ನ ಬೆಳಗುತ್ತಾ ಹೌದು ಅವರು ದಾನ ತರ್ತವಳೆ ಮಾದೇವಮ್ಮ. ಕಡೆ ಬಾಗಿಲ ಕರೆದು ಬಂದಿದ್ದಾಳೆ ತಾಯಿ ಮಾದೇವಮ್ಮ. ಸ್ವಾಮಿ ಜಗದೊಡೆಯ, ನನ್ನ ಕೋರಣ್ಯವನ್ನ ಸ್ವೀಕರಿಸಿದೇವಾ, ನನ್ನ ಕೋರಣ್ಯವನ್ನ ಸ್ವೀಕರಿಸಿ ದಯಮಾಡಿ ಎಂದರು ಅಮ್ಮ. ನೋಡಿದರು ಪರಶಿವ, ಹತ್ತಾರು ದಿವಸದಿಂದ ಹೊಟ್ಟೆಗೆ ನನಗೆ ಅನ್ನವಿಲ್ಲ ತಾಯಿ, ಅಟ್ಟ ಬೆಟ್ಟವ ಹತ್ತಿ ಹತ್ತಾರು ಊರು ಸುತ್ತಿ ಹೌದು ನಿನ್ನ ಮನೆಗೆ ನಾನು ಬಂದಿರುವೆ ಅಮ್ಮ. ತುತ್ತನ್ನವ ನೀಡಿ ನನ್ನ ಕಪಾಳಮ್ಮ. ಮಾದೇವಮ್ಮ ಅಮ್ಮ ಅಮ್ಮ, ತಾಯಿ ಮಾದೇವಮ್ಮ ಈ ಕುಪ್ಸ ಮಾದೆಯನ್ನು ನಾನು ತಾಳಲಾರೆ ತಾಯಿ. ಹತ್ತಾರು ದಿವಸದಿಂದ ಹೊಟ್ಟೆಗೆ ಅನ್ನವಿಲ್ಲ ಅಲೆದಾಡುತ್ತಾ ಬಂದಿದ್ದೀನಿ, ಬೆಟ್ಟ ಗುಡ್ಡೆಗಳನ್ನು ಹತ್ತಿ ಹತ್ತಾರು ಊರು ಸುತ್ತಿ ಹೌದು ಇವತ್ತು ನಿನ್ನ ಮನೆಗೆ ನಾನು ಬಂದಿದ್ದೀನಿ. ಮುತ್ತೈದೆ ನೀನು ಸುಳ್ಳನ್ನು ಹೇಳಬೇಡ ತಾಯಿ. ಅಮ್ಮ ನನಗೆ ಅನ್ನದಾನವನ್ನು ನೀಡಮ್ಮ ಎಂಬುದಾಗಿ ಪರಮೇಶ್ವರ ಕೇಳಿದಾಗ ಶಿವ ಜಗದೊಡೆಯನ್ನು ಮಾತು ಕೇಳಿದಳು. ಇದೇನು ಆಶ್ಚರ್ಯ ಸ್ವಾಮಿ, ನಾವು ಊಟ ಮಾಡಿ ಮೂರು ಹೊತ್ತಾಯ್ತು ಸ್ವಾಮಿ, ಒಲೆಗೆ ಬೆಂಕಿ ಹೆಚ್ಚಿಲ್ಲ. ಹೌದು ನಾವೇ ಹಸ್ಕೊಂಡಿರುವಾಗ ನಿಮಗೆಲ್ಲಿಂದ ತರಲಿ ನಾನು ಊಟವನ್ನ? ಓಹೋ ಮಾದೇವಮ್ಮ, ಮುತ್ತೈದೆ ಬಾಯಲ್ಲಿ ನೀನಾಕಮ್ಮ ಸುಳ್ಳು ನುಡಿಗಳನ್ನು ನುಡಿತಿರುವಿ? ಇಲ್ಲ ಸ್ವಾಮಿ. ಆಗಿದ ಮೇಲೆ ನಿನ್ನ ಕಡೆ ಕೋಣೆಯಲ್ಲಿ ಕೊತ ಕೊತ್ತನೆ ಮರಳುತ್ತಿರುವುದಲ್ಲ ತಾಮ್ರದ ಗಿಂಡಿಯಲ್ಲಿ ಆ ಅಮೃತವನ್ನೇ ನನಗೆ ದಾರೆ ಹರಿಯಮ್ಮ ಅಂದ್ರಂತೆ. ಓಹೋ ಇದೇನು ಆಶ್ಚರ್ಯ, ಗಂಡ ಹೆಂಡತಿರು ಇಬ್ಬರ ಬಿಟ್ಟು ಇನ್ಯಾರಿಗೂ ವಿಚಾರ ತಿಳಿಯದಂತೆ ಏಳು ಬಾಗಿಲ ಕದವನ್ನ ಬಂದ್ ಮಾಡಿಕೊಂಡು ನಾವು ನಿಜ ವಿಷದ ಗಂಜಿ ಕಾಯಿಸ್ತಾ ಇದ್ದೀರಿ. ಈ ಯತಿಗಳು ಬಂದು ನನ್ನ ಮನೆಯಲ್ಲಿ ಅನ್ನದಾನವನ್ನು ಕೇಳ್ತಾ ಇದ್ದಾರಲ್ಲ, ಕಣ್ಣಾರ ಕಂಡವರಿಗಿಂತ ಹೆಚ್ಚಾಗಿ ಕಡೆ ಕೋಣೆಯಲ್ಲಿ
ಕೊತ ಕೊತನೆ ಮಳ್ಳುವ ಆ ಅಮೃತವನ್ನೇ ನನಗೆ ದಾನ ನೀಡುವಂತ ಇದ್ದಾರಲ್ಲ, ಏನ್ ಮಾಡಲಿ ಅಂತ ಹೇಳಿ. ಯಾರಾಗಿರ್ಬೋದು ಈ ಸ್ವಾಮಿಗಳು? ಸ್ವಾಮಿ, ಅದು ಒಳ್ಳೆ ಊಟ ಅಲ್ಲ ಸ್ವಾಮಿ. ಅಯ್ಯೋ, ನಮಗೆ ಮಕ್ಕಳಿಲ್ಲದಕ್ಕೋಸ್ಕರವಾಗಿ ಪ್ರಾಣ ಬಿಡಲು ನಾವು. ಅಯ್ಯೋ, ವಿಷದ ಗಂಜಿಯ ಕಾಯಿಸುತ್ತಿರುವೆವು. ಸ್ವಾಮಿ, ಮುಂದೆ ಹೋಗಿ ನೀವು ಮುಂದೆ ದಯ ಮಾಡಿಸಿ. ಇನ್ನೂ ಹತ್ತಾರು ಮನೆಗಳಿವೆ, ಆ ಮನೆಯಲ್ಲಿ ನೀವು ತುಪ್ಪ ಅನ್ನವನ್ನ ಈಸ್ಕೊಂಡು ಊಟ ಮಾಡಿ ಸಂತೃಪ್ತಿಯಿಂದ ನೀವು ಹೊರಡುವರಾಗಿ ಈ ಮುತ್ತೈದೆ ಕೋರಣ್ಯವನ್ನ ನೀವು ಸ್ವೀಕರಿಸಿ ಸ್ವಾಮಿ. ನಿನ್ನ ದಾನ ಯಾರಿಗೆ ಬೇಕು, ನಿನ್ನ ಧರ್ಮ ಯಾರಿಗೆ ಬೇಕು? ಅಯ್ಯೋ, ಎತ್ತಿ ಮಡಗಲು ನನಗೆ ಹೆಜ್ಜೆ ಬರುತ್ತಿಲ್ಲ, ಇನ್ನೊಂದು ಗಳಿಗೆ ಇಲ್ಲೇ ಇದ್ದರೆ ನಾ ಬದುಕದಿಲ್ಲ. ಶಿವಶಿವ, ಯಾವ ಸತ್ತು ಹೋಗ್ತೀನಿ ನಾನು? ಅದು ವಿಷದ ಗಂಜಿ ಹಾಗಿದ್ರು ಕೂಡ ಅದನ್ನೇ ನಾನು ಕುಡಿದು ಪ್ರಾಣ ಬಿಡಿದೆ. ನೀವೇ ಅಷ್ಟು ಭಾಗ್ಯಗಳನ್ನು ತುಂಬಿಕೊಂಡು ನೀವು ಮಕ್ಕಳಿಲ್ಲ ಅಂತೇಳಿ ಚಿಂತೆಯಿಂದ ಸಾಯ್ಬೇಕಾದ್ರೆ ನನಗೇನಿದೆಯಮ್ಮ? ಕೇರಿ ಮನೆ ಇಟ್ಟು ಮಾರಿ ಗುಡಿ ನಿದ್ರೆ ನಮ್ಮಂತ ತಿರುಕರಿಗೆ ಇನ್ನೇನು ಶಾಶ್ವತ? ಅದರಿಂದ ನೀವೇ ಹೋದ್ಮೇಲೆ ನಾನು ಹಾಕಿರ್ಬೇಕು? ಯಾವಾಗ ಸತ್ತೋಗ್ತೀನಿ ಹಸ್ಗಂಡು ಸಾಯೋದಕ್ಕಿನ್ನ? ಆ ಗಂಜಿನೇ ಕೊಡಮ್ಮ, ನಾನು ಗಂಜಿನ ಹೊಟ್ಟ ತುಂಬ ಕುಡಿದು ನಾ ಸಂತೋಷದಿಂದ ಸಾಯ್ತೀನಿ. ಅಯ್ಯೋ ಶಿವ ಶಿವ, ಓಹೋ, ಏನ್ ಮಾಡೋಣ ಅಂತೇಳಿ ಪತಿದೇವರಿಗೆ ವಿಚಾರ ಮುಗಿಸಿದ್ರಂತೆ ಮಾದೇವಮ್ಮ. ಅಯ್ಯೋ ಸ್ವಾಮಿ, ಯಾರು ಯತಿಗಳು ಬಂದು ವಿಷದ ಗಂಜಿ ಅಂತಂದ್ರು ಕೇಳದೆ ಅದನ್ನೇ ಬಿಡಮ್ಮ, ನಾನು ನಿಮ್ಮ ಜೊತೆಯಲ್ಲಿ ಕುಡಿದು ಪ್ರಾಣ ಬಿಡ್ತೀನಿ, ಇಲ್ಲಾಂದ್ರೆ ನಿಮಗೆ ಅಘೋರವಾದ ಶಾಪವನ್ನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ, ಏನ್ ಮಾಡ್ಲಿ ಸ್ವಾಮಿ? ಅಯ್ಯೋ, ನಮ್ಮ ಜೊತೆಯಲ್ಲಿ ಅವನಿಗೂ ಆಚಾರ ತುಂಬ ಬಂದಿರಬೇಕು. ಸತ್ಯ, ನಾವಿರ ವಿಚಾರ ಇದ್ದ ಸ್ಥಿತಿ ನೇರವಾಗಿ ಹೇಳಿದ್ದೀವಿ. ಹೌದು, ನೀವು ಪರವಾಗಿಲ್ಲ ಅದನ್ನೇ ಕೊಡಿ ಎಂದ ಮೇಲೆ ನಮ್ಮದೇನು ತಪ್ಪಿಲ್ಲ, ಹೋಗಿ ತಗೊಂಡು ಕೊಡು. ಹೌದಪ್ಪ ಎಂಬುದಾಗಿ ಸೋಮಪ್ಪನವರು ತಿಳಿಸಿದ್ದಾರೆ. ಅಯ್ಯೋ, ಆವಾಗ ಮಾದಿಯಮ್ಮ ವಿಷದ ಗಂಜಿಯ ತಾಯಿ ತರುತ್ತಾಳೆ. ಪರಮೇಶ್ವರ, ಕೈಲಾಸವನ್ನ ಅಂತ ನೋಡಿದ್ದಾರೆ. ಆ ವಿಷವೆಲ್ಲ ಕೊರಳಲ್ಲಿತ್ತಲ್ಲ ಘಟಸರ್ಪ, ಆ ಘಟಸರ್ಪ ಕೊಡ್ತಕ್ಕ ನಿಜ ನಿಜ ಪರಮೇಶ್ವರ ಅಮೃತ ಅಮೃತವನ್ನ ಸೇವನೆ ಮಾಡಿದ್ರೆ ಶಿವ ಶಿವ ತೃಪ್ತಿ ಆದ ಮೇಲೆ ಅಮ್ಮ ಮಾದೇವಮ್ಮ ಬಾರಮ್ಮ ಇಲ್ಲಿ. ಏನು ಸ್ವಾಮಿ? ಬಾರಮ್ಮ ತಾಯಿ ಇಲ್ಲಿ. ಏನು ಗುರುದೇವ ಹೇಳಿ, ಪ್ರಾಣ ಹೋಗ್ತಿದ್ದವನಿಗೆ ನೀನು ಹಸಿವ ನೀಗಿಸಲು ಅನ್ನದಾನ ಮಾಡಿದಂತ ಮಹಾಪುಣ್ಯಾತ್ಮಳು ನೀನು. ಹೌದಪ್ಪ. ಈಗೋ ನನ್ನಲ್ಲಿ ಎರಡು ವರಗಳಿವೆ. ಯಾವುದು ಸ್ವಾಮಿ? ನಿನಗೆ ಯಾವ ವರ ಬೇಕು ಮಾದೇವಮ್ಮ? ಹೌದು, ವರ ಅಂದ್ರೆ ಏನು ಸ್ವಾಮಿ? ವಿಚಾರ ಮಾಡಿ. ಅಷ್ಟ ಭಾಗ್ಯಾದಿಗಳನ್ನ ತುಂಬಿಕೊಂಡು ನಾವು ಸುಖ ಸಂಪತ್ತದಿಂದ ಬಾಳ್ತಾ ಇದ್ದೀವಿ. ಹೌದು, ಆದ್ರೂ ಕೂಡ ಪುತ್ರ ಸಂತಾನವಿಲ್ಲದೆ ಶೋಕಗ್ರಸ್ತರಾಗಿ ನಿಜ ನಾವು ಚಿಂತೆಗೀಡಾಗಿದ್ದೀವಿ ಸ್ವಾಮಿ. ಹೌದು ಸ್ವಾಮಿ, ನಿನಗೇನು ಭಾಗ್ಯ ಬೇಕು ಕೇಳ್ಕಮ್ಮ. ಅಯ್ಯೋ ಸ್ವಾಮಿ, ಸ್ವಾಮಿ ಕುರುಡನಿಗೆ ಏನ್ ಬೇಕು ಅಂತ ಕೇಳಿದ್ರೆ ಕೇಳ್ತಾನೆ? ಎರಡು ಕಣ್ಣು ಕೇಳ್ತಾನೆ ಸ್ವಾಮಿ. ಇನ್ನೇನು ಬೇಡಿ ಸ್ವಾಮಿ, ನನಗೆ ಅರಮನೆ ಅಪರಂಜಿ ಕೆಲಸ ಇನ್ನೇನು ಭಕ್ಷ ಭಾಗ್ಯಗಳು ಇನ್ನೇನು ಬೇಡ, ನನಗೆ ಎರಡು ಕಣ್ಣು ಕೊಟ್ಬಿಟ್ರೆ ಸಾಕು ಅಂತ. ಸತ್ಯ ಅಲ್ವೇ ಸ್ವಾಮಿ? ಮತ್ತೊಂದು ಭಾಗ್ಯ ಕೇಳವಳಲ್ಲ ನಾನು, ನನಗೆ ಮಕ್ಕಳ ವರವ ಕರುಣಿಸಿ. ಭಜನಾಲಯ ದೇವಾ
ಏನು ಚಿನ್ನದಂತ ಮಗ ಮೊದಲಿಲ್ಲ ಅಷ್ಟ ಭಾಗ್ಯವನ್ನು ನನಗೆ ತುಂಬಿದ್ರು ಕೂಡ ನಮಗೆ ಪುತ್ರ ಸಂತಾನವಿಲ್ಲ ಸ್ವಾಮಿ. ಅಯ್ಯೋ, ಮಕ್ಕಳ ಭಾಗ್ಯವನ್ನ ನೀವು ನೀಡಲು ಸಾಧ್ಯವೇ ತಂದೆ ಎಂಬುದಾಗಿ ಮಾದೇವಿ ಕೇಳಿದ್ರಂತೆ. ಶಿವಶಿವ ಅಮ್ಮ, ನಿನಗೆ ಮಕ್ಕಳ ವರವನ್ನು ನಾನು ಕೊಡ್ತೀನಿ ತಾಯಿ, ಆದರೆ ಒಂದು ಮಾತು ತಾಯಿ. ಏನು ಸ್ವಾಮಿ? ಅವ ನಿನಗೆ ಒಳ್ಳೆ ಮಗ ಬೇಕೋ ಇಲ್ಲ ಕೆಟ್ಟ ಮಗ ಬೇಕೋ, ಯಾವ ಮಗ ಬೇಕು ಮರೇವಮ್ಮ? ಸ್ವಾಮಿ ಹೇಳಿ ನಿಂಪ. ಹಾಗಂದ್ರೆ ನಿನಗೆ ಒಳ್ಳೆ ಮಗ ಬೇಕೋ ಇಲ್ಲ ಕೆಟ್ಟ ಮಗ ಬೇಕೋ ಮಾದೇವಮ್ಮ? ಸ್ವಾಮಿ, ಒಳ್ಳೆ ಮಗನ ವಿಚಾರ ಹೇಗೆ, ಕೆಟ್ಟ ಮಗನ ವಿಚಾರ ಹೇಗೆ ಸ್ವಾಮಿ ಅಂತ ಕೇಳಿದಂತೆ. ಹೇಳಿ ಸ್ವಾಮಿ. ಅಮ್ಮ, ಒಳ್ಳೆ ಮಗನ ವಿಚಾರ ಅಂದರೆ ತಂದೆ ತಾಯಿಗಳ ಕೀರ್ತಿಯ ಅದರ ಮರವಾಗಿಡುವನು. ಹೌದು. ಕೆಟ್ಟ ಮಗ ಅಂದರೆ ಅಪ್ಪ ಅಮ್ಮನ ಕೀರ್ತಿಯನ್ನ ಅಳಿಸಿ ಎಲ್ಲರ ಕೈಲು ತೂ ಚಿ ಅಂತ ಉಗಿಸ್ಕೊಂಡು ಎಲ್ಲರೂ ಕೆಡಕ್ ಮಾಡಿ ಕೆಟ್ಟ ಕೆಲಸ ಮಾಡದೇ ಅವನು ವೃತ್ತಿಯಾಗಿರ್ತದೆ. ಯಾವ ಮಗ ಬೇಕಮ್ಮ? ಒಳ್ಳೆ ಮಗನಿಗೆ 16 ವರುಷ ಆಯಸ್ಸು, ಕೆಟ್ಟ ಮಗನಿಗೆ 90 ವರುಷ ಆಯಸ್ಸು. ಯಾವ ಮಗ ಬೇಕು ಮಾದೇವಮ್ಮ? ಹಂದಿಯಾಗಿ 10 ವರ್ಷ ಮಾಡೋದಕ್ಕಿನ್ನ ನಂದಿಯಾಗಿ ಒಂದೇ ವರ್ಷ ಇದ್ದರೆ ಸಾಲಲ್ವೇ? ನನಗೆ ಕೆಟ್ಟ ಮಗ ಬೇಡಿ ಸ್ವಾಮಿ. ಅಪ್ಪ, ಕೀರ್ತಿ ತರುವ ಮಕ್ಕಳು 10 ಮಕ್ಕಳಿದ್ದರೆ ಏನು ಪ್ರಯೋಜನ? ಕೀರ್ತಿಗೆ ಒಬ್ಬ ಮಗ ಇದ್ದರೆ ಸಾಲದೆ? ಅದರಿಂದ ನನಗೆ ಒಳ್ಳೆ ಮಗನ ನೀವು ವರ್ಷಕ್ಕೆ ತಂದೆ ದುರ್ಮರಣವಾಗುವರು. ಮಗ ಹುಟ್ಟುವಗಳಿಗೆ ಕೆಟ್ಟಗಳಿಗೆ ಆಗಿರುವುದರಿಂದ ಹುಟ್ಟಿದ 7 ವರ್ಷಕ್ಕೆ ಜನ್ಮ ಕೊಟ್ಟ ತಂದೆಯನ್ನ ಕಳ್ಕೊಳ್ಳುವಂತ ಸ್ಥಿತಿ ಬರುತ್ತದೆ. ನಿಜ. ನಿನ್ನ ಪತಿ ದೇವರಿಗೆ ಸರ್ಪ ದೃಶ್ಯವಾಗಿ ನಿನ್ನ ಪತಿ ಅಸುನೀಗುವಂತ ಕಾಲ ಬರ್ತದೆ. ಅಯ್ಯೋ ಶಿವ, ನಿಮ್ಮ ಗಂಡ ಸತ್ತ ಮೇಲೆ ಅರಮನೆ ಅಂತಃಪುರವೆಲ್ಲ ಹಾಳಾಗಿ ತಿರಿದಿನ್ನುವಂತ ಬಾಳು ನಿಮಗೆ ಸ್ಥಿರವಾಗುತ್ತದೆ. ಬಡತನದ ಬಾಳು. ಮಾನೂರ ಮನೆಯ ಭಿಕ್ಷೆ, ಕೇರಿ ಮನೆಯ ಇಟ್ಟು, ಮಾರಿಗುಡಿಯ ನಿದ್ರೆಯಿಂದಾಗಿ ನಿಮಗೆ ಸ್ಥಿರವಾಗುತ್ತದೆ. ಶಿವ, ನಿಮ್ಮ ಸಿರಿ ಸಂಪತ್ತೆಲ್ಲ ಬರದಾಗಿ ಸೋಮಪ್ಪನವರ ಕಾಲ್ನಡಿಯಲ್ಲೇ ಎಲ್ಲ ಹೋಗ್ಬಿಡ್ತದೆ. ನಿಮಗೆ ಬರಬಾರ್ದ ಬಡತನ ಬಂದು ತಿರುದು ತಿನ್ನುವಂತ ಗತಿ ನಿಮ್ಗಾಗತ್ತೆ.
ನಿಮಗೆ ಯಾವ ಮಗ ಬೇಕು ತಾಯಿ? ಅರಮನೆ ಅಂತಃಪುರವೆಲ್ಲ ಹಾಳಾದ ಮೇಲೆ ಲಕ್ಕಿ ಸೊಪ್ಪಿನ ಗುಡಿಸಲು ಮುತ್ತುಗದೇಲೆ ಕದ ಮಾನೂರ ಮನೆಯಲ್ಲಿ ಶಿವತೀರ್ಥಿ ಮಾಡುವುದೇ ನಿಮ್ಮ ಪ್ರವೃತ್ತಿಯಾಗುತ್ತೆ. ಅಯ್ಯೋ ಪರಮೇಶ್ವರ, ಇವಾಗ ಯಾವ ಮಗ ಬೇಕು ಮಾದೇವಮ್ಮ? ಅಪ್ಪ ಸ್ವಾಮಿ ಪರಮೇಶ್ವರ. ಅಯ್ಯೋ ಎಷ್ಟು ಕಾಲ ಬದರು ಒಂದು ದಿನ ಸಾಯಬೇಕು, ಗಂಡ ಸತ್ತರು ಸರಿಯೇ ನನ್ನ ಗಂಡು ಮಗನ ಸಾಕುವೆನು ಸ್ವಾಮಿ. ನನಗೆ ಒಳ್ಳೆ ಮಗನ ದಯ ಪಾಲಿಸಪ್ಪ. ಎಷ್ಟು ಕಾಲ ಇದ್ದರೂ ಈ ಭೂಮಿ ಮೇಲೆ ಹುಟ್ಟಿದ ಮಾನವ ಎಂದಾದರೂ ಒಂದು ದಿನ ಸಾಯಲೇಬೇಕಲ್ವೇ? ಹೌದು. ಆದ್ದರಿಂದ ನನ್ನ ಗಂಡ ಸತ್ತೋದ್ರು ಕೂಡ ಗಂಡು ಮಗನೇ ಇದ್ದಾನೆ ಅಂತೇಳಿ ಆ ಗಂಡು ಮಗನ ಸಾಕಿ ನಾನು ಮುಂಡೆ ಬಾಳ್ ನೀಸ್ಕೊಂಡ್ರು ಸರಿಯೇ, ಆ ಗಂಡು ಮಗನ ಸಾಕೊಂಡು ನಾನು ಬರ್ತಾನ ಜೀವನ ನಡೆಸ್ಕೊಂಡು ಬರ್ತೀನಿ ಸ್ವಾಮಿ. ಹೌದು. ನನಗೆ ಒಳ್ಳೆ ಮಗನ ದಯ ಪಾಲಿಸಿ ಎಂದಳಂತೆ ಮಾದೇವಮ್ಮ. ಅಯ್ಯಯ್ಯೋ ತಾಯಿ ಮಾದೇವಮ್ಮ ಆಗಿದ ಮೇಲೆ ಈಗ ತಥಾಸ್ತು ನಿನ್ನಿಷ್ಟದಂತೆ ಆಗಲಿ ಅಂತೇಳಿ ಎರಡು ಬಾಳೆಹಣ್ಣನ್ನ ತೆಗೆದು ಪಿಂಡು ಪ್ರಸಾದವನ್ನ ಆ ಗಿಳಿರಾಮನ ಸುಟ್ಟು ಬೂದಿ ಮಾಡಿದರಲ್ಲ ಕೈಲಾಸದಲ್ಲಿ, ಆ ಗಿಳಿರಾಮನ ಬೂದಿಯನ್ನೇ ಪಿಂಡು ಪ್ರಸಾದವಾಗಿ ಇಟ್ಟು ಸ್ವಾಮಿ ಮಕ್ಕಳ ಫಲವ ನೀಡುತ್ತಾರೆ. ಪತಿದೇವರ ಬಳಿ ಹೋಗಿ ಸ್ವಾಮಿ ಪತಿದೇವರೇ, ಯಾರೋ ಯತಿಗಳು ಬಂದು ನನ್ನ ಮನೆಯ ಮುಂಭಾಗದಲ್ಲಿ ನಿಂತು ಹೌದು ಅವರಿಗೆ ನಾನು ವಿಷದ ಗಂಜಿಯನ್ನ ನೀಡಿದ ಮೇಲೆ ನನಗೆ ತಥಾಸ್ತು ಮಾಡಿ ಹೌದು ಆಶೀರ್ವದಿಸಿ ನನಗೆ ಪುತ್ರ ಭಾಗ್ಯವನ್ನ ಕರುಣಿಸಿದ್ದಾರೆ ಸ್ವಾಮಿ. ಓಹೋ, ಇದೇನು ಇದು ಆಶ್ಚರ್ಯ! ಅಟ್ಟಬೆಟ್ಟಗಳ ಸುತ್ತಿ ಬೇಡಿ ಬಂದರೂ ಕೂಡ ಅಕ್ಕಳಾಗಲಿಲ್ಲ. ನಿಜ, ನಮ್ಮ ಹಟ್ಟಿಗೆ ಬಂದು ಮಕ್ಕಳ ಫಲವನ್ನ ಕೊಟ್ಟಂತ ದೇವರು ಯಾರಾಗಿರಬಹುದು? ಇಂದಿನತ ಆ ಬಾಳ ಸಂತೋಷದಿಂದ ಗಂಡ ಎಂಡರಿರುವರು ಅರಮನೆಯಲ್ಲಿ ಕುಳಿತುಕೊಂಡು ಆ ಶಿವನ ಪ್ರೇರಣೆ ಹೇಗಿದೆಯೋ ಹಾಗಾಗಲಿ ಅಂತೇಳಿ ಹೌದು ಆ ಗಂಡ ಎಂಡತಿರಿ ಇರುವರು ಸಂತೋಷವಾಗಿರುವರಂತೆ. ಶಿವ 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 ಕೊಟ್ಟ ಪಿಂಡ ಪ್ರಸಾದವನ್ನ ತಾಯಿ ಮಾದೇವಮ್ಮ ಸೇವಿಸಿದರಂತೆ. ಆ ಶಿವನ ಪ್ರಸಾದವ ಸೇವಿಸಿದ ಮೇಲೆ ಅವರಿಗೆ ಒಂದು ತಿಂಗಳ ನಡೆಯು ತುಂಬುತ್ತಾರೆ. ಸುವಾ ಚೆನ್ನ ತಾಯಿ
ಮಹದೇವಮ್ಮ ಸುವ. ಒಂದು ತಿಂಗಳು ತುಂಬಿ ಎರಡು ತಿಂಗಳು ನಡೆದು, ಎರಡು ತಿಂಗಳು ನಡೆದು ಗರ್ಭಿಣಿಯಾಗಿದ್ದಾರೆ ಆ ಶಿವಶರಣಿಯಾಗಿರ್ತಕ್ಕಂತ ಮಾದೇವಮ್ಮನವರು. ಶಿವ ಶಿವ. ಆರು ತಿಂಗಳ ತನಕ ಗರ್ಭವತಿ ಅಲ್ಲ, ಹೌದು, ಹನ್ನೆರಡು ವರ್ಷ ಕಂಠ ಮಗನಲ್ಲ ಶಿವ ಎಂಬುವ ಗಾದೆ ಮಾತಿನ ಹಾಗೆ ಆರು ತಿಂಗಳು ತುಂಬಿದ ಮೇಲೆ ಆ ತಾಯಿಯ ಆಯ್ಕೆ ಬಯಕೆಗಳು ಹೆಚ್ಚಾಗುತ್ತಿರುವುದಂತೆ. ಶಿವ. ಆವಾಗ ಸೋಮಪ್ಪನವರು, ಹೌದು, ನನ್ನ ಮಡದಿ ತುಂಬಿದ ಗರ್ಭವತಿ ಆಗಿದ್ದಾಳೆ, ಅವಳ ಎಡಬಲದಲ್ಲಿ ಯಾವಾಗ್ಲೂ ದಾದಿ ಗೌಡಿರು ಬಳಿಯಲ್ಲೇ ಇರಬೇಕು, ಅವಳು ಎದ್ದಾಗ ಕುಳಿತುಕೊಳ್ಳುವಾಗ ಹಸಿ ನೀರು ಬಿಸಿ ನೀರು ಕೊಡುವಂತ ಅವರಿಗೆ ಸೇವಕರನ್ನ ನಾನು ಇಡಬೇಕು ಅಂತೇಳಿ ಅವಳ ಸುತ್ತಮುತ್ತ ಸೂಲಗಿತಿಯರೋ ಅಕ್ಕಪಕ್ಕದಲ್ಲಿ ದಾದಿ ಗೌರಿಯರು ಇರುವರಂತೆ. ನಿಜ ನಿಜ. ತಾಯಿ ಮಾದೇವಮ್ಮ, ಹೌದು, ಆರು ತಿಂಗಳ ಚೊಚ್ಚಲ ಗರ್ಭವತಿ ನೀನು, ಏನಾದ್ರೂ ಆಯ್ಕೆ ಬಯಕೆ ಮಾಡಿರುವೆಯ ತಾಯಮ್ಮ, ಆಸೆ ಈಡೇರಿಸದೆ ಹೋದ ಪಕ್ಷದಲ್ಲಿ ಹುಟ್ಟುವ ಮಕ್ಕಳ ಮೇಲೆ ಪರಿಣಾಮ ಬೀರುವುದು ನಿಜ. ಆದ್ದರಿಂದ ನೀನೇನಾದ್ರೂ ಆಯ್ಕೆ ಬಯಕೆಯನ್ನ ಬಯಸ್ಕೊಂಡಿದ್ದೀಯ ತಾಯಿ ಹೇಳು ಹೌದಪ್ಪ ಎಂಬುದಾಗಿ ಕೇಳ್ತಿರುವರಂತೆ. ಹೌದಮ್ಮ, ನಾನು ಬಯಕೆ ಮಾಡ್ಕೊಂಡಿದ್ದೀನಿ. ಏನು ಬಯಕೆ ಮಾಡ್ಕೊಂಡಿದ್ದೀರಾ ಮಾದೇವಮ್ಮನವರೇ? ನನಗೆ ಹಸುವಿನ ಹಾಲು ಕೆನೆ ಮೊಸರು ಸಿಗಲಿ, ಆಹಾರ ಸಬಾಳೆ ಹಣ್ಣು ಚಕೋತ ಹಣ್ಣು ಕೊಡಿ ಅಂತ